ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದುಬಿಟ್ಟು ನಾವು ಸ್ವಲ್ಪ ಶಾಪಿಂಗಿಗೆ ಅಂತೇಳಿ ಹೊರಡ್ತಾ ಇದ್ದೀವಿ. ನಾವು ಆಲ್ರೆಡಿ ಮನೆ ಬಿಡೋಷ್ಟರಲ್ಲಿ ಮಧ್ಯಾಹ್ನ 1:00 ಆಗಿಬಿಟ್ಟಿತ್ತು. ಸೊ ತುಂಬಾ ಬಿಸಿಲಿತ್ತು, ಹೇಳಬಾರ್ದು ಅಷ್ಟೊಂದು ಬಿಸಿಲಿತ್ತು. ಫ್ರೆಂಡ್ಸ್, ನಾವು ದಾವಣಗೆರೆ ರೀಚ್ ಆಗೋಷ್ಟರಲ್ಲಿ ಒಂದು 2 ಗಂಟೆ ಆಗಿತ್ತು. ಊಟ ಟೈಮ್ ಆಗಿದೆ, ನೀನು ಊಟ ಮಾಡಿಕೊಂಡೆ ಮುಂದೆ ಹೋಗೋಣ ಅಂತೇಳಿ. ಸೊ ನಾವು ಯಾವಾಗಲೂ ನಮ್ಮ ಮೋಸ್ಟ್ ಫೇವ್ರೇಟ್ ಹೋಟೆಲ್ ಅಂದರೆ ಸರೋವರ್ ರಾಯಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ನಮ್ಮ ಕಾರು ಬಿಸಿಲಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ಸೊ ಇಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಇಲ್ಲಿ ಲಾಲಿಪಾಪ್ ಅಂದರೆ ತುಂಬಾ ಇಷ್ಟ. ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ, ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಲಾಲಿಪಾಪ್. ನಾನು ಯಾವಾಗಲೇ ದಾವಣಗೆರೆಗೆ ಹೋದ್ರೂ ಸಹ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಕೊಂಡು ಹೋದರೂ ತೊಗೊಂಡು ಬರ್ತೀನಿ, ಟೈಮ್ ಆಗಲಿಲ್ಲ ಅಂದರೆ. ಅಷ್ಟು ಇಷ್ಟ ನನಗೆ. ಹಾಗೆ ನಮ್ಮ ಮಮ್ಮಿ ಡ್ಯಾಡಿ ಯಶೋವರೆಗೂ ತುಂಬಾ ಇಷ್ಟ ಇಲ್ಲಿ ಫುಡ್ಡು. ಕ್ವಾಲಿಟಿ ಆಗಿರ್ಬೋದು, ಹಾಗೆ ಟೇಸ್ಟ್ ಆಗಿರ್ಬೋದು, ಹಾಗೆ ಆ ಕ್ಲೆನ್ಸಿನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಈಗ ಫುಲ್ ಬಿಸಿಲಿರೋದ್ರಿಂದ ಎಸಿ ಎಲ್ಲ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ದಾವಣಗೆರೆಗೆ ಹೋದರೆ ಈ ಹೋಟೆಲ್ನ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರೋವರ್ ರಾಯಲಿ ಅಂತೇಳಿ, ಸೊ ಪಿಜ್ಜಾ ಹಟ್ ಮೇಲ್ಗಡೆನೇ ಇರೋದು, MCCB ಬ್ಲಾಕಲ್ಲಿ ಈ ಹೋಟೆಲು. ಸಖತ್ತಾಗಿರುತ್ತೆ ಫುಡ್ ಟೇಸ್ಟ್ ಅಂತೂ. ಹಾಗೆ ನೆಕ್ಸ್ಟ್ ನಾವು ಚಿಕನ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ. ಇದೇನು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ನನಗೂ ನನ್ನ ಹಸ್ಬೆಂಡಿಗೂ. ಸೊ ಚಿಕನ್ ಮಂಚೂರಿ ತೊಗೊಳ್ಳೋಣ ಅಂದ್ಕೊಂಡು ನಾವು ಚಿಕನ್ ಡ್ರೈ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ವಿ. ಪೆಪ್ಪರ್ ಡ್ರೈ ನನಗೆ ಯಾಕೋ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ನನ್ನ ಹಸ್ಬೆಂಡಿಗೂ ಇಷ್ಟ ಆಗಲಿಲ್ಲ ಅಷ್ಟೊಂದೇನು. ಚೆನ್ನಾಗಿತ್ತು ಬಟ್ ಯಾಕೋ ಅಷ್ಟು ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ. ಆಮೇಲೆ ಚಿಕನ್ ಹ್ಯಾಂಡಿ ಬಿರಿಯಾನಿ ನನಗಂತೂ ಫೇವ್ರೇಟ್. ನಾನು ಹಾಸ್ಟೆಲಲ್ಲಿ ಇದ್ದಾಗ ಮೆಸ್ ಆಫ್ ಇದ್ದಾಗೆಲ್ಲ ಇಲ್ಲಿಂದಲೇ ಚಿಕನ್ ಹ್ಯಾಂಡಿ ಬಿರಿಯಾನಿ ತರಿಸ್ಕೊಂಡು ತಿಂತಾ ಇದ್ದಿದ್ದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಬಾಸ್ಮತಿ ರೈಸಲ್ಲೇ ಮಾಡಿರ್ತಾರೆ, ಟೇಸ್ಟ್ ವಾಸ್ ಸೋ ಗುಡ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇಲ್ಲಿ ಚಿಕನ್ ಹ್ಯಾಂಡಿ ಬಿರಿಯಾನಿ, ಅದೇ ಇಷ್ಟ ಬೇರೆ ಬಿರಿಯಾನಿಕ್ಕಿಂತ. ಹಾಗೆ ಲಾಸ್ಟ್ ಟಚಪ್ ಐಸ್ ಕ್ರೀಮ್ ಇರಲೇಬೇಕಲ್ವಾ ಹುಡುಗಿರಿಗೆ. ಸೊ ಗಡ್ಬಡ್ ಐಸ್ ಕ್ರೀಮ್ ಇಲ್ಲಿ ಸಖತ್ತಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ಯಾವಾಗಲೂ ಹೋದ್ರೂ ಇದನ್ನೇ ತಿಂತೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಶಾಪಿಂಗಿಗೆ ಅಂತೇಳಿ BSC ಎಕ್ಸ್ಕ್ಲೂಸಿವ್ಗೆ ಹೋದ್ವಿ. ನಮ್ಮ ಮಮ್ಮಿ ಬರ್ಡೇಗೆ ಸ್ಯಾರಿ ಕೊಡೋಣ ಅಂಥೇಳಿ ಅಂದ್ಕೊಂಡೆ. ಗೋಲ್ಡು ಎಲ್ಲ ತೊಗೊಂಡ್ವಿ. ಸೊ ಬಟ್ಟೆ ಹೊಸ ಬಟ್ಟೆ ಇಲ್ಲ ಅಂದರೆ ಹೇಗೆ ಅಂತ ಅನ್ನಿಸ್ತು. ಹಾಗಾಗಿ ಕಾಟನ್ ಸ್ಯಾರೀಸು ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಕಾಟನ್ ಸ್ಯಾರೀಸ್ ನೋಡೋಣ ಅಂತ ಹೋದ್ವಿ. ಫಸ್ಟಿಗೆ ಇಳ್ಕಲ್ ಸ್ಯಾರಿಗಳನ್ನ ನೋಡಿದೆ, ಬಟ್ ಇದ್ರಲ್ಲಿ ಬ್ಲೌಸ್ ಬರಲ್ಲಂತೆ, ನಂಗೆ ಅದೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಬಿಟ್ಟೆ. ಆಮೇಲೆ ಕಾಟನ್ ಸ್ಯಾರೀಸ್ ನೋಡ್ತಾ ಇದ್ದೀನಿ, ಅದು ತುಂಬಾ ಚೆನ್ನಾಗಿದ್ವು ಫ್ರೆಂಡ್ಸ್ ಕಾಟನ್ ಸ್ಯಾರೀಸ್ ಇಲ್ಲಿ ಬಂದುಬಿಟ್ಟು. ನನಗಂತೂ ಒಂದಕ್ಕಿಂತ ಒಂದು ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಬ್ಲ್ಯಾಕ್ ಸ್ಯಾರಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಮ್ಮಂತರಿಗೆ ಬ್ಲ್ಯಾಕ್ ಕೊಡೋದು ಅಷ್ಟು ಚೆನ್ನಾಗಿ ಆಗಲ್ಲ ಅಂತೇಳಿ ನಾನು ತೊಗೊಳ್ಳಿಲ್ಲ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಯಾಕೋ ಅಷ್ಟೊಂದು ತೋರಿಸೋರು ಇದ್ದಿದ್ದಿಲ್ಲ, ಹಾಗಾಗಿ ನಾನೇ ನೋಡ್ತಾ ಇದ್ದೆ. ಸೊ ಮಾರೋಳ ಥರ ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತೆ. ಕಾಟನ್ ಸ್ಯಾರೀಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ರು. ಸೊ ಪ್ಯೂರ್ ಕಾಟನ್ ಸ್ಯಾರೀಸು ಬಂದುಬಿಟ್ಟು ಇದು 1500-3000 ನಾನು ಇಲ್ಲಿ ತೋರಿಸ್ತಾ ಇರೋ ರೇಂಜಲ್ಲಿ ಇರೋದು. ಇದು ಪ್ಯೂರ್ ಅಲ್ಲ, ಸ್ವಲ್ಪ ಸಿಲ್ಕ್ ಮಿಕ್ಸು ಆ ರೀತಿ ಕಾಟನ್ ಸ್ಯಾರೀಸು. ಬಟ್ ಪಕ್ಕದಲ್ಲಿ 3000-4000 ಪ್ಯೂರ್ ಕಾಟನ್ ಸ್ಯಾರಿ ನಾನು ಅದರಲ್ಲೇ ತೊಗೊಂಡೆ. ನಮ್ಮ ಮಮ್ಮಿಗೆ ಈ ಸ್ಯಾರಿನ ಫೈನಲ್ ಆಗಿ ಚೂಸ್ ಮಾಡಿದೆ. ಇದು ಬಂದುಬಿಟ್ಟು 4000, ಡಿಸ್ಕೌಂಟ್ ಹೋಗಿ 3700 ಆಯಿತು. ನಮ್ಮ ಮಮ್ಮಿ ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಆಯಿತು ಸ್ಯಾರಿ, 3700 ಕೊಟ್ಟಿಯಾ ಅಂತ. ಹಾಂ ಹೌದು ಮಮ್ಮಿ, ತುಂಬ ಪ್ಯೂರ್ ಕಾಟನ್ ಇದು, ಚೆನ್ನಾಗಿದೆ ಅಂತ ಹೇಳಿದೆ. ಸೊ ಹಾಗೆ ಬರ್ಡೇ ನಮ್ಮ ಮಮ್ಮಿದು 50 ವರ್ಷದ ಆಗಿರೋದ್ರಿಂದ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಹಾಗಾಗಿ ನಾನು ಮೀಶೋದಲ್ಲಿ ಮುಂಚೆನೇ ಬಲೂನ್ಸು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದೆ. ಜಸ್ಟ್ 180 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಇದಿಷ್ಟು ಡೆಕೋರೇಟಿವ್ ಐಟಮ್ಸ್ ಬಂದಿದೆ ಕಷ್ಟಪಟ್ಟು. ನನಗಿಷ್ಟ ಆಗೋದಿಲ್ಲ, ಪೇಷನ್ಸ್ ಅಷ್ಟೊಂದು ಇರಲ್ಲ, ಆದ್ರೂ ಇವತ್ತು ತುಂಬಾ ಸಮಾಧಾನದಿಂದ ಪೇಷನ್ಸ್ ತೊಗೊಂಡು ಪಕ್ಕದ ಮನೆಯವ್ರನ್ನೆಲ್ಲ ಇನ್ವೈಟ್ ಮಾಡಿ ಬೆಳಗ್ಗೆನೇ ಇನ್ವೈಟ್ ಮಾಡಿ ಬಂದು ಹಾಗೆ ಬಲೂನ್ಸ್ ಎಲ್ಲ ನಾನೇ ಡೆಕೋರೇಟ್ ಮಾಡೋಣ ಅಂತೇಳಿ ಕಷ್ಟಪಟ್ಟು ಮಾಡ್ತಾ ಇದ್ದೆ. ತುಂಬಾ ಟೈಮ್ ಹಿಡೀತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಮಧ್ಯಾಹ್ನನೇ ಶುರು ಮಾಡ್ಕೊಂಡ್ಬಿಟ್ಟೆ. ಇವೇನು ಬಲೂನ್ಸು ಒಡೆಯೋದಿಲ್ಲ, ಒಳ್ಳೆ ಕ್ವಾಲಿಟಿ ಬಲೂನ್ಸ್ ಇದೆ ಅಂತೇಳಿ ತೊಗೊಂಡೆ. ನಾನು ಆರ್ಡರ್ ಮಾಡಿರೋ ಐಟಮಲ್ಲಿ 16 ಬರ್ಗೊಂಡಿ ಕಲರ್ ಬಲೂನ್ಸು, ಹಾಗೆ 16 ವೈಟ್ ಬಲೂನ್ಸು,
ಹಾಗೆ 5 ಬಂದುಬಿಟ್ಟು ಗೋಲ್ಡ್ ಕಲರ್ ಬಲೂನ್ಸು ಬಂದಿದೆ. ಸೊ ಈ ಸಲ ನಮ್ಮ ಮಮ್ಮಿದು 50 ವರ್ಷದ ಬರ್ಡೇ ಆಗಿರೋದ್ರಿಂದ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜಸ್ಟ್ ಸಿಂಪಲಾಗಿ ಕೇಕ್ ಕಟ್ ಮಾಡ್ತಿದ್ವಿ, ಗಿಫ್ಟ್ ಅಂತೂ ಕೊಡೋದು ಕೊಡ್ತಾನೆ ಇದ್ವಿ. ಸೊ ನಾನು ಬಂದುಬಿಟ್ಟು ಸ್ಯಾರಿ ಮತ್ತು ಒಂದು ನಾನು ನಮ್ಮ ಡ್ಯಾಡಿ ನಮ್ಮ ತಂಗಿ ಮೂರು ಜನನೂ ಸೇರಿ ಒಂದು ಗೋಲ್ಡ್ ರಿಂಗ್ ತೊಗೊಂಡ್ವಿ. ಹಾಗೆ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಡೈಮಂಡ್ ಮೂಗ್ಬಟ್ಟು ತೊಗೊಂಡ್ರು ಗಿಫ್ಟಿಗೆ ಅಂತೇಳಿ. ಸೊ ನಾನು ಮತ್ತೆ ಸ್ಯಾರಿ ಎಕ್ಸ್ಟ್ರಾ ತೊಗೊಂಡೆ. ಸೊ ಅದೇನೋ ಗೊತ್ತಿಲ್ಲ, ಒಂಥರ ಖುಷಿ ಅನಿಸುತ್ತೆ ನನಗೆ ನನ್ನ ಬರ್ಡೇಗಿರೋ ನನ್ನ ಪೇರೆಂಟ್ಸ್ ಬರ್ಡೇನ ಸೆಲೆಬ್ರೇಟ್ ಮಾಡೋದು ಅಂದರೆ. ನಮ್ಮ ಡ್ಯಾಡಿದು 50 ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದರೆ ಅವರಿಗೆ ಇವೆಲ್ಲ ಇಷ್ಟ ಆಗೋದಿಲ್ಲ, ಅದಕ್ಕೆ ಅವರು ಬೇಡ ಅಂದರು. ನಮ್ಮ ಮಮ್ಮಿ ಹಾಗೆಲ್ಲ ಏನು ಇಷ್ಟ ಆಗಲ್ಲ ಅಂತೆಲ್ಲ ಏನು ಹೇಳಲ್ಲ, ಅವರು ಮಕ್ಳ ಖುಷಿನೇ ನನ್ನ ಖುಷಿ ಅಂತ ಹೇಳ್ತಾರೆ. ಹಾಗಾಗಿ ಸೊ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಅಂದರೆ ಸ್ವಲ್ಪ ಮುಜುಗರ ಸ್ವಭಾವ, ಹಾಗಾಗಿ ನಾವು ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ನಮ್ಮ ಮಮ್ಮಿದು ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಎಲ್ಲ ನಾನೇ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಜಸ್ಟ್ ಸಿಂಪಲ್ ಬಲೂನ್ ಡೆಕೋರೇಷನಿಗೆಲ್ಲ 3,000-4,000 ಎಲ್ಲ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೆ ಅವ್ರು ತಂದಿರೋ ಪ್ರಾಪರ್ಟೀಸ್ನೆಲ್ಲ ರಿಟರ್ನ್ ತೊಗೊಂಡು ಹೋಗ್ತಾರೆ ಬಲೂನ್ಸ್ ಅಷ್ಟನ್ನೇ ಬಿಟ್ಬಿಟ್ಟು. ಬಟ್ ನಾನು ಮೀಶೋದಲ್ಲಿ ಇದಕ್ಕೆ ಕೊಟ್ಟಿರೋದು ಜಸ್ಟ್ 180 ರುಪೀಸು. ಇದರಲ್ಲಿ ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾವು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಮಾಡ್ಬೋದು. ನಾನು ಸ್ಟಾರ್ಟಿಂಗು ಒಂದು 16 8 ವೈಟ್ ಬಲೂನ್ಸ್ ಸ್ಟಾರ್ಟಿಂಗ್ ಹಾಕಿದೆ, ಆಮೇಲೆ ಮತ್ತೆ 8 ಬರ್ಗುಂಡಿ ಬಲೂನ್ಸ್ ಹಾಕಿದೆ, ಮತ್ತು ಆಮೇಲೆ 5 ಏನು ಗೋಲ್ಡ್ ಕಲರ್ ಇತ್ತು ಅದನ್ನು ಬಿಟ್ವೀನಿಗೆ ಬರೋ ಹಾಗೆ 5 ಗೋಲ್ಡ್ ಕಲರ್ ಬಲೂನ್ಸ್ನ ಹಾಕಿ, ಮತ್ತು ನೆಕ್ಸ್ಟು 8 ಬರ್ಗುಂಡಿ ಬಲೂನ್ಸ್, ಮತ್ತು ಫೈನಲಾಗಿ ಲಾಸ್ಟಿಗೆ ಮತ್ತೆ ವೈಟ್ ಬಲೂನ್ಸ್ ಬರೋ ರೀತಿ ನಾನು ಒಂದು ಆರ್ಚ್ ಥರ ಮಾಡೋಣ ಅಂಥೇಳಿ ಈ ರೀತಿ ನಾನು ನನ್ನ ಮೈಂಡಲ್ಲೇ ಒಂದು ಈ ರೀತಿ ಔಟ್ಲುಕ್ ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಸೊ ಅದೇ ರೀತಿ ಆರ್ಚ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ. ಬಂದಿರೋರೆಲ್ಲ ಅಂದರೆ ತುಂಬ ಪೇಷನ್ಸಿಂದ ಮಾಡಿದ್ದಾಳೆ ಇಂದು ಅಂತ. ನಾನು ನಮ್ಮ ಮಮ್ಮಿ ಬರೋಷ್ಟರಲ್ಲೇ ಸರ್ಪ್ರೈಸ್ ಕೊಡಬೇಕು, ಸ್ಕೂಲಿಗೆ ಹೋಗಿದ್ದರು ಸೊ ಬರೋಷ್ಟರಲ್ಲಿ ಸರ್ಪ್ರೈಸಾಗಿ ಇರಬೇಕು ಇದೆಲ್ಲ ಡೆಕೋರೇಟ್ ಮಾಡಿ ಅಂತೇಳಿ ಅಂದ್ಕೊಂಡೆ. ಕರೆಕ್ಟಾಗಿ ನಮ್ಮ ಮಮ್ಮಿ ಬರೋಷ್ಟರಲ್ಲೇ ನಾನೆಲ್ಲ ಡೆಕೋರೇಟ್ ಮಾಡಿ ಮುಗಿಸಿದ್ದೆ. ಸೊ ನಮ್ಮ ಪಕ್ಕದ ಮನೆಯವರೆಲ್ಲ ಏನೋ ಹಬ್ಬಕ್ಕೆ ಹೋಗ್ತಾಯಿದ್ರು, ಅದಕ್ಕೆ ಅವರು ಅಕಸ್ಮಾತ್ ಬೇಗನೆ ಬಂದುಬಿಟ್ರೆ 4 ಗಂಟೆ ಹಂಗೆ, ಮತ್ತು ಅವರಿಗೆ ಲೇಟ್ ಮಾಡಬಾರ್ದು ಅಂತೇಳಿ ನಾನು ಬೇಗ ಬೇಗ ಮುಗಿಸಿದೆ. ಆದರೆ ಅವರು ಲೇಟಾಗಿ ಹಬ್ಬಕ್ಕೆ ಹೋಗೋಣ ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡು ಗಿಫ್ಟ್ ಎಲ್ಲ ತೊಗೊಂಡು ಸೊ ಬಂದಿದ್ದರು. ತುಂಬಾ ಖುಷಿ ಆಯಿತು. ನಾನು ಹಿಂಗನೇ ಆಗಲಿ ಅಂತ ಬೇಗನೆ ಡೆಕೋರೇಟ್ ಎಲ್ಲ ಮುಗಿಸಿದೆ. ಸೊ ಇರಲಿ, ಆದರೂ ಒಂಥರ ಖುಷಿ ಅನ್ನಿಸ್ತು ಎಲ್ಲರೂ ಬಂದಿದ್ದು. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟ್ ವೈಟು, ಆಮೇಲೆ ಬರ್ಗುಂಡಿ ಕಲರು, ಆಮೇಲೆ ಮತ್ತೆ ಮಧ್ಯದಲ್ಲಿ ಗೋಲ್ಡ್ ಹಾಕಿದ್ದೀನಿ, ಮತ್ತೆ ಬರ್ಗುಂಡಿ, ಲಾಸ್ಟಿಗೆ ವೈಟ್ ಹಾಕ್ತಾ ಇದ್ದೀನಿ ನಾನು. ಸೊ ಮೀಶೋದಲ್ಲಿ ನನಗೊಂದು ಖುಷಿ ಆಯಿತು ಅಂದರೆ ಅದು ಬಲೂನ್ ಪ್ಲಾಸ್ಟರ್ ಆಗಿರಬಹುದು, ಈ ರೀತಿ ಆರ್ಚ್ ಥರ ಮಾಡೋದಕ್ಕೆ ಒಂದು ಅದೇನಂತಾರೆ ಒಂದು ಥ್ರೆಡ್ ಥರ, ಥ್ರೆಡ್ ಪ್ಲಾಸ್ಟಿಕ್ಕಿಂದ ಆ ಥರದ್ದೆಲ್ಲ ಅವರೇ ಕೊಟ್ಟಿದ್ದರು ಪ್ರಾಪರ್ಟೀಸ್ ಪ್ರತಿಯೊಂದೂ. ಹಾಗೆ ಒಂದು ವೈಟ್ ಕಲರ್ ನೆಟ್ಟು ಮತ್ತು ಲೈಟಿಂಗ್ಸ್ ಕೊಟ್ಟಿದ್ದರು ನನಗೆ, ಗೋಲ್ಡ್ ಕಲರು ಲೈಟಿಂಗ್ಸು. ಸೊ ಜಸ್ಟ್ ಇಷ್ಟಕ್ಕೆ ಒಂಥರ ತುಂಬಾ ಗ್ರ್ಯಾಂಡ್ ಲುಕ್ ಬಂತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 180 ರೂಪಾಯಿ ಆರಾಮಾಗಿ ಕೊಡ್ಬೋದು. ಜಸ್ಟ್ 180 ರೂಪಾಯಿ ಅನ್ನೋದು ಎಲ್ಲೋ ಕಳೆದೋಗ್ತೀವಿ. ಟೋಟಲಾಗಿ 45 ಬಲೂನ್ಸ್ ಏನೋ ಬಂದಿತ್ತು. ಹಾಗೆ ಒಂದು ವೈಟ್ ಕಲರ್ ನೆಟ್ ಕೂಡ ತುಂಬ ದೊಡ್ಡದಾಗೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಫೈನಲಾಗಿ ನಾನು ಗೋಡೆಗೆ ನಮ್ಮ ಡ್ಯಾಡಿ ಅಲೋ ಮಾಡಲ್ಲ, ಪೇಂಟ್ ಎಲ್ಲ ಕಿತ್ಕೊಂಡು ಬರುತ್ತೆ, ಅಷ್ಟೊಂದು ಕಾಸ್ಟ್ಲಿ ಪೇಂಟ್ ಮಾಡಿಸಿರ್ತೀವಿ ಅಂತೇಳಿ ಬೈತಾರೆ ಅಂತ. ನಾನು ಕಿಟಕಿ ವಿಂಡೋ ಬಂದಿತ್ತು ನಮ್ಮ ಮನೆಯಲ್ಲಿ, ಸೊ ವಿಂಡೋಗೆ ನಾನು ಡೆಕೋರೇಟ್ ಮಾಡಿಬಿಟ್ಟೆ. ಯಾರು ಬೈಸ್ಕೊತಾರೆ, ಮತ್ತು ಅದು ನಿಜನೇ ಅವ್ರು ಹೇಳೋದು, ಅಸಹ್ಯ ಕಾಣುತ್ತೆ ಒಂದಿನ ಡೆಕೋರೇಷನಿಗೋಸ್ಕರ ಪೇಂಟ್ ಎಲ್ಲ ಕಿತ್ಕೊಂಡು ಬಂದುಬಿಟ್ರೆ ಅದು ಅಸಹ್ಯ ಕಾಣುತ್ತೆ ಅಂತೇಳಿ ಕಿಟಕಿಗೆ ಮಾಡಿಬಿಟ್ಟೆ ನಾನು. ಹೇಗನ್ನಿಸ್ತು ನಿಮಗೆ ಈ ಡೆಕೋರೇಷನ್? ನಾನು ನನ್ನ ಪ್ಲ್ಯಾನ್ ಪ್ರಕಾರ ಮಾಡಿದ್ದು. ಹಾಗೆ ಸಂಜೆ 6:30 ಎಲ್ಲರೂ ಬಂದಿದ್ದರು. ನಮ್ಮ ಮನೇಲಿ ಸ್ವಲ್ಪ ಲೈಟ್ ಕಡಿಮೆ ಇದೆ, ಹಾಗಾಗಿ ಫೋಕಸ್ ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಫೋಟೋಸ್ದೆಲ್ಲ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಆದರೂ ಇಟ್ಸ್ ಓಕೆ. ಫೈನಲಿ ನಾನು 1 kg ಪೈನಾಪಲ್ ಎಗ್ಲೆಸ್ ಕೇಕ್ ಪೇಸ್ಟ್ರಿನ ತೊಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿತ್ತು, ಕೇಕ್ ವರ್ಲ್ಡಲ್ಲಿ ತಂದಿದ್ದು ಪೇಸ್ಟ್ರಿನ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಡ್ಯಾಡಿ ಯಾವತ್ತೂ ಬರಲ್ಲ, ಎಲ್ಲರೂ ಇದ್ರ ತುಂಬ ಮುಜುಗರ ಪಟ್ಕೊತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಸದ್ಯ ಈ ಸಲ ಯಾಕೋ ಬಂದರು. ಹಾಗೆ ಗೋಲ್ಡ್ ರಿಂಗ್ನ ನಮ್ಮ ಡ್ಯಾಡಿಯಿಂದನೇ ಹಾಕಿಸ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು ನಮ್ಮ ಮಮ್ಮಿಗೆ.
ಇದೆಲ್ಲ ಬರ್ಡೇ ಅಂತಲೇ ಹೇಳ್ಬೋದು. ಅವ್ರು ತುಂಬಾ ಹ್ಯಾಪಿ ಆದರು, ಹಾಗೆ ಪಕ್ಕದ ಮನೆಯವರೆಲ್ಲ ಬಂದಿದ್ದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ನನಗೆ ಈ ರೀತಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಸೆಲೆಬ್ರೇಟ್ ಮಾಡೋದಂದರೆ ತುಂಬ ಇಷ್ಟ. ಅದೇನೋ ಒಂಥರ ಖುಷಿ ಕೊಡುತ್ತೆ, ಅವರೆಲ್ಲ ಬಂದು ಬ್ಲೆಸ್ಸಿಂಗ್ಸ್ ಮಾಡೋದೇ ಆಗಿರ್ಬೋದು. ಅದರಲ್ಲೂ ಒಂಥರ ತುಂಬ ಕ್ಲೋಸ್ ಆಗಿದ್ದಾರೆ ನಮಗೆ ಅಕ್ಕಪಕ್ಕದ ಮನೆಯವರು. ಸೊ ಪ್ಯೂರ್ ಹಾರ್ಟಿಂದ ಯಾರು ನಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಅಥವಾ ನಮ್ಮ ಪ್ರೋಗ್ರೆಸ್ ಆಗಿರ್ಬೋದು ಎಲ್ಲದನ್ನು ಯಾರು ತುಂಬ ಖುಷಿಯಿಂದ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆಯದೇ ಮಾತಾಡ್ತಾರೆ ಅಂಥವ್ರನ್ನ ಇನ್ವೈಟ್ ಮಾಡೋದು ಒಂಥರ ನನಗೆ ಖುಷಿ ಅನಿಸುತ್ತೆ. ಹಾಗಾಗಿ ಜಸ್ಟ್ ಎರಡು ಮನೆ ಅಷ್ಟೇ, ತುಂಬ ಕ್ಲೋಸಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಥರ ತುಂಬಾ ಅಟ್ಯಾಚ್ಮೆಂಟು ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನಗೆ ಅವರೆಲ್ಲ ಬಂದಿದ್ದು. ಹಾಗೆ ಅವರು ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು, ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನನಗೆ ಈ ರೀತಿ ಮನೆಯಲ್ಲಿ ಎಲ್ಲರನ್ನೂ ಕರೆಸಿ ಬರ್ಡೇ ಸೆಲೆಬ್ರೇಟ್ ಮಾಡೋದಂದರೆ ತುಂಬಾ ಇಷ್ಟ. ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಶ್ಯಾಮ್ಲಕ್ಕ, ಶಿಲ್ಪಕ್ಕ, ರೂಪಕ್ಕ, ಹಾಗೆ ನಂದಾ, ಸೋನಿ ಅಕ್ಕ ಎಲ್ಲರೂ ತುಂಬಾ, ಅವರೆಲ್ಲ ಮುಂಚೆನೆ ಪ್ಲ್ಯಾನ್ ಮಾಡಿಕೊಂಡು ಗಿಫ್ಟ್ಸ್ ಎಲ್ಲ ತೊಗೊಬಂದಿದ್ರು. ನಮ್ಮ ಮಮ್ಮಿಗೆ ಸ್ಯಾರೀಸ್ ಕೊಟ್ಟಿದ್ದಾರೆ, ಮೂರು ಜನನೂ ಸ್ಯಾರೀಸ್ ತಂದಿದ್ದಾರೆ. ತುಂಬಾ ಇಷ್ಟ ಆಯಿತು, ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಹಾಗೆ ಬಂದುಬಿಟ್ಟು ಶಿಲ್ಪಕ್ಕ ಮತ್ತು ಶ್ಯಾಮ್ಲಕ್ಕ ಅಂತ ಇದರಲ್ಲಿ ಇಬ್ಬರು ನಮ್ಮ ಮಮ್ಮಿ ಸ್ಟೂಡೆಂಟ್ಸು, ತುಂಬಾ ಫೇವ್ರೆಟ್ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಈ ರೀತಿ ಸ್ಟೂಡೆಂಟ್ಸ್. ಹಾಗೆ ಇವ್ರು ಬಂದುಬಿಟ್ಟು ರೂಪಕ್ಕ, ಹಾಗೆ ನಂದಕ್ಕ ಅಂತ ನಮ್ಮ ಮಮ್ಮಿ ಸ್ಟೂಡೆಂಟ್ ಇದಾರಲ್ಲ, ಅವರ ಹೆಂಡತಿ ವೈಫ್ಸ್ ಅವರು ಬೇರೆ ಊರಿಂದ ಬಂದಿರೋದು. ತುಂಬಾ ಖುಷಿಯಾಯಿತು ಇವರೆಲ್ಲ ಬಂದಿದ್ದು ನನಗಂತೂ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಮ್ಮ ಮಮ್ಮಿ ಬರ್ಡೇ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ, ಹಾಗೆ ನಮ್ಮ ಮಮ್ಮಿ ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ವಿಶ್ ಮಾಡ್ತೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Oh, 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 oh